ಸನ್ಮಾನ ಶ್ರೀ ವೇದಿಕೆ ಮೇಲೆ ಅಸಿಲರಾಗಿರ್ತಕ್ಕಂಥ ಎಲ್ಲ ನನ್ನ ನಾಯಕರಿಗೆ ಅನಿಸುತ್ತ, ಇವತ್ತು ಕೊಂಡಳ್ಳಿ ಗ್ರಾಮಕ್ಕೆ ನಮಗೆ ಆಹ್ವಾನ ನೀಡಿ, ಪಾಪ ಸುಮಾರು ಯುವಕರು ಫೋನ್ ಮಾಡ್ತಾಯಿದ್ರೆ, ಅಣ್ಣ ನಮ್ಮೂರಿಗೆ ಬನ್ನಿಣ್ಣ ನಾವೆಲ್ಲ ನಿಮ್ಮ ಪಕ್ಷಕ್ಕೆ ಬರ್ತಾಯಿದ್ದೀವಿ ಅಂತ ಫೋನ್ ಮಾಡಿದಾಗ ನಾನೇ ಸ್ವಲ್ಪ ಆಶ್ಚರ್ಯಪಟ್ಟೆ. ಸುಮಾರು ಸುರೇಶ್ ಮತ್ತು ರೆಡ್ಡಿಸ್ ಎಲ್ಲ ಫೋನ್ ಮಾಡಿ ಅಣ್ಣ ನಮ್ಮೂರಿಗೆ ಬನ್ನಿ ನಮ್ಮೂರಿಗೆ ಬನ್ನಿ ಅಂತ ಫೋನ್ ಮಾಡಿದಾಗ ನನಗೆ ಕೂಡ ಸ್ವಲ್ಪ ಆಶ್ಚರ್ಯ ಆಯಿತು. ಯಾಕೆ ವಾಲಂಟಿಯರಾಗಿ ಫೋನ್ ಮಾಡಿ ಅಣ್ಣ ನಮ್ಮೂರಿಗೆ ಬನ್ನಿ ಅಂತ ಕರೆದಾಗ ಅದಕ್ಕಿಂತ ಆಗತಕ್ಕಂಥ ಸಂತೋಷ ಬೇರೆ ಏನಿಲ್ಲ, ತುಂಬ ಸಂತೋಷ ಆಯಿತು. ಯಾಕಂದರೆ ಮೋತಕಪಲ್ಲಿ ಪಂಚಾಯತಲ್ಲಿ ಈ ಊರಿಂದ ನಮಗೆ ಸ್ವಲ್ಪ ಕಡಿಮೆ ವಾತಾವರಣ ಕಂಡಿತ್ತು. ಇವತ್ತು ಹುಡುಗರು ಹೆಚ್ಚಿನ ರೀತಿಯಲ್ಲಿ ನಮ್ಮನ್ನು ಬರಮಾಡಿಕೊಂಡು ನಮ್ಮ ಪಕ್ಷಕ್ಕೆ ಸೇರ್ಪಡೆಯಾಗಿ ನಾವಿದ್ದೀವಿ ಅನ್ನೋ ಒಂದು ಮಾತು ಕೊಟ್ರಲ್ಲ, ಗೆದ್ದಾಗ ಚಪ್ಪಾಳೆ ಬರ್ತಕ್ಕಂಥವ್ರು ಸಾವಿರಾರು ಜನ ಬರ್ತಾರೆ, ಬಟ್ ಸೋತಾಗ ನಾವಿದ್ದೀವಿ ಅನ್ನೋ 100 ಜನ ಹುಡುಗರು ತರ್ತಾರಲ್ಲ, ಆ 1000 ಜನಕ್ಕಿಂತ 100 ಜನ ಹುಡುಗರು ಅದು ಆನೆ ಬಲ ಬಂದಂಗೆ ಆಗುತ್ತೆ. ಈಗ ಗೆದ್ದಾಗ ಎಲ್ಲರೂ ತರ್ತಾರೆ ಚಪ್ಪಾಳೆ, ಅಣ್ಣ ನಮ್ಮದು ನಮ್ಮದು ಅಂತ, ಬಟ್ ಸೋತಾಗ ಬಂದು ಚಪ್ಪಾಳೆ ತಟ್ಟು ನಾವಿದ್ದೀವಿ ಹೋಗೋಣ ಅಂತಾರಲ್ಲ, ಅದು ನಮಗೆ ಆನೆ ಬಲ ಅಂತ ಅಂದ್ಕೊತೀವಿ. ಸೊ 4.8 ತಿಂಗಳಿಂದ ಸತತವಾಗಿ ಒಂದು ಜವಾಬ್ದಾರಿನ ಮುಗಿಸ್ಕೊಂಡು ಸೇವೆ ಅಲ್ಲ, ಜವಾಬ್ದಾರಿನ ಮುಗಿಸ್ಕೊಂಡು ಬರ್ತಾನೆ ಇದ್ದೀವಿ. ಸೊ ಆ ಜವಾಬ್ದಾರಿ ಬೆಳಬಿಡದೆ ವಾಪಸ್ ಹೋಗದೇನೆ ಇದು ನಮ್ಮ ದೊಡ್ಡ ಬಲವಾಗಿ ನಿಂತಿದೆ. ಸುಮಾರು ಸರಿ ನಾವು ಅನ್ಕೊಳ್ಳೋದು, ನಾವು ಎಷ್ಟೋ ಸರಿ ಹೋಗದೆ ನಿಂತಿದ್ದಕ್ಕೆ ಈ ಮಟ್ಟಿಗೆ ನನಗೆ ಬಲ ಸಿಕ್ಕಿದೆ ಅಂತ ನಾವು ಅನ್ಕೊತಾ ಇದ್ದೀವಿ. ಎಷ್ಟೇ ಯಾರೇ ಏನೇ ಮಾತಾಡಿಕೊಂಡ್ರೂ ದಯವಿಟ್ಟು ಕಿವಿಗೊಡದೆ ನಾವೆಲ್ಲ ನಾಯಕರುಗಳು, ಎಲ್ಲ ಯುವಶಕ್ತಿ, ಎಲ್ಲ ಕಾರ್ಯಕರ್ತರು, ಎಲ್ಲ ರೈತಾಪಿ ಜನಾಂಗದವರು ನಾವೆಲ್ಲ ಒಗ್ಗಟ್ಟಾಗಿ ಇವತ್ತು ಮತ್ತೊಮ್ಮೆ ಕುಮಾರಣ್ಣನ ಮುಖ್ಯಮಂತ್ರಿಯಾಗಿ ಮಾಡಿದ್ರೆ ಈ ನಾಡು ಸುವರ್ಣವಾಗುತ್ತೆ, ಈ ಕರ್ನಾಟಕ ಸಮೃದ್ಧಿ ಆಗುತ್ತೆ. ಈಗಾಗಲೇ ತಮ್ಮೆಲ್ಲರಿಗೂ ಗೊತ್ತಿದ್ದಂಗೆ 25,000 ಕೋಟಿ ಸಾಲವನ್ನು ರೈತಾಪಿ ಜನಾಂಗಕ್ಕೆ ಸಾಲ ಮನ್ನಾ ಮಾಡತಕ್ಕಂಥ ಏಕೈಕ ಕೀರ್ತಿ ಕುಮಾರಣ್ಣ ಸಲ್ಲುತ್ತೆ. ಇವತ್ತು ಎಲ್ಲವನ್ನು ಬಿಟ್ಟು ಬಂದು ನಾವು ಇಷ್ಟು ಕಷ್ಟ ಬೀಳ್ತಾಯಿದ್ದೀವಿ ಅಂದರೆ ಅದು ಏಕೈಕ ವ್ಯಕ್ತಿಗೆ ಕುಮಾರಣ್ಣಂಗೆ. ಬಹುಶಃ ನಾವು ಸೋತೋಗಿದ್ರು ನಾವು ರೈತರ ಅಂಶ ನಾವು ಸೋತೋಗಿದ್ರೂ ಎದೆಗುಂದದೆ ಬೇರೆ ಟೀಕೆ ಟಿಪ್ಪಣಿಗಳಿಗೆ ಕಿವಿಗೊಡದೆ ನಾವು ಮುಂದೆ ಹೋಗದೆ ನಮ್ಮ ವಿಜಯ ಪಥಕ್ಕೆ ಹತ್ರ ಆಗ್ತೀವಿ. ಯಾರು ಏನೇ ಅಂದರೂ ಕೂಡ ನಾವು ಆ ಕಡೆ ತಲೆಬಾಗಿಸ್ದೆ ನಾವು ಮುಂದೆ ಹೋಗಬೇಕಾಗುತ್ತೆ. ನಾನು ಸಾಕಷ್ಟು ಬಾರಿ ಹೇಳ್ಕೊಂಬರ್ತಾಯಿದ್ದೆ, ಯಾಕೆ ಒಂದು ಶಿಲ್ಪಿ ಒಂದು ಕೆತ್ತನೆ ಮಾಡಬೇಕಾದ್ರೆ ಒಂದು ವಿಗ್ರಹ ಸಾಕಷ್ಟು ಬಾರಿ ಏಟು ಬೀಳುತ್ತೆ, ಆ ಏಟು ತಡ್ಕೊಂಡಾಗ ಮಾತ್ರ ಶಿಲ್ಪಿ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಇವು ಸಾಕಷ್ಟು ಏಟ್ಲು ಬೀಳ್ತಾಯಿದ್ರೆ ತಡ್ಕೊಬೇಕಾಗುತ್ತೆ. ಅದರಿಂದ ಯುವಶಕ್ತಿ ಏನು ಅತಿ ಹೆಚ್ಚಿನ ರೀತಿಯಲ್ಲಿ ನಂಗೆ ಸಪೋರ್ಟ್ ಮಾಡ್ತಾಯಿದ್ರಿ, ನಿಮಗೆ ಆಭಾರಿ ಆಗಿರ್ತೀನಿ. ಒಂದು ಇವತ್ತೇನು ನಂಬಿ ಬರ್ತಾಯಿದ್ದೀರಿ, ಈ ನಂಬಿಕೆನ ಉಳಿಸ್ಕೊಂಡು ಹೋಗತಕ್ಕಂಥ ಜವಾಬ್ದಾರಿಯನ್ನು ಹೊತ್ಕೊತೀವಿ, ಇಡೀ ನಮ್ಮ ಪಕ್ಷ ಹೊತ್ಕೊತೀವಿ. ನಿಮ್ಮ ಏನೇ ಕಷ್ಟ ಕಾರ್ಪಣ್ಯ ಬಂದರೂ ಕೂಡ ನಾವು ನಿಮ್ಮ ಜೊತೆ ನಿಲ್ಲಕ್ಕೆ ಸದಾ ಪ್ರಯತ್ನ ಪಟ್ಟು ನಾನು ನಿಲ್ತೀವಿ ಅಂತ ಹೇಳ್ತಾ ನಮ್ಮ ಪಕ್ಷಕ್ಕೆ ಬಂದು ಇಷ್ಟು ಬಲ ತುಂಬಿರ್ತಕ್ಕಂಥ ಈ ಮೋತಕಪಲ್ಲಿ ಪಂಚಾಯತಿಗೆ, ನಾನು ಬಂದಾಗ ಮೋತಕಪಲ್ಲಿ ಪಂಚಾಯತಿಯಲ್ಲಿ 2 ಅಥವಾ 3 ಮೆಂಬರ್ ಇತ್ತು, ಈಗ ಬರೋಬ್ಬರಿ 9 ಮೆಂಬರ್ ಮಾಡ್ಕೊಂಡಿದ್ದೀವಿ. ದಿನೇ ದಿನೇ ಎಲ್ಲ ಪಂಚಾಯತಿಗಳಲ್ಲೂ ಕೂಡ ನಮ್ಮ ಸಂಖ್ಯೆ ಜಾಸ್ತಿ ಆಗ್ತಾಯಿದೆ. ಬಹುಶಃ ಇದಾದಮೇಲೆ ನಮ್ಮ ಪಂಚರತ್ನ ಕಾರ್ಯಕ್ರಮ ಆದಮೇಲೆ ಸಾಕಷ್ಟು ಪಂಚಾಯತಿಗಳು ನಮ್ಗೆ ಇಷ್ಟಪಟ್ಟು ಬರ್ತಾಯಿದ್ದಾವೆ ಅದಲ್ವಾ. ಸೊ ಅದರಿಂದ ಮುಂದಿನ ದಿವಸಗಳಲ್ಲಿ ಭಗವಂತನ ಕೃಪೆಯಿಂದ, ನಿಮ್ಮೆಲ್ಲರ ಆಶೀರ್ವಾದದಿಂದ, ಕಾರ್ಯಕರ್ತರ ಒಂದು ಸಪೋರ್ಟಿಂದ, ಮತ್ತು ಈ ಒಂದು ತಾಲೂಕಲ್ಲಿ ಇಲ್ಲಿ ಒಂದು ವಿಶೇಷವಾದ ನಿಮ್ಮೆಲ್ಲರಿಗೂ ಗೊತ್ತಿದೆ, ಮುಳಬಾಗಲು ತಾಲೂಕಲ್ಲಿ ಯಾರು ಅಧಿಕಾರ ಹಿಡಿತಾರೆ ರಾಜ್ಯಕ್ಕೆ ಅಧಿಕಾರ ಕೊಡ್ತಾರೆ ಅನ್ನೋದು ಈಗಾಗಲೇ ಜನಕ್ಕೆಲ್ಲ ಗೊತ್ತಾಗಿದೆ. ಇದ್ರ ಪ್ರಕಾರವಾಗಿ ನಿಮ್ಮೊಂದು ಮುಂದಿನ ಭವಿಷ್ಯವನ್ನು, ಸೊ ನಿಮ್ಮ ಮುಂದಿನ ಒಂದು ಯಶಸ್ಸನ್ನು ನಮ್ಮ ಮೇಲಿರಲಿ, ನಿಮ್ಮ ಪ್ರೀತಿ ವಾತ್ಸಲ್ಯ ಇದೇ ರೀತಿ ಇರಲಿ ಅಂತ ಹೇಳ್ತಾ ಈ ಊರಿಗೆ ಬರಮಾಡಿಕೊಂಡು ಅದ್ದೂರಿಯಾಗಿ ಸನ್ಮಾನ ಮಾಡಿಕೊಟ್ಟಿದ್ದಕ್ಕೆ ಎಲ್ಲ ಯುವ ಮಿತ್ರರಿಗೂ ಮತ್ತು ದೊಡ್ಡವರಿಗೂ ನನ್ನ ವಂದಿಸ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಜೈ ಕರ್ನಾಟಕ ಮಾತೆ.